ಇನ್ಸ್ಪೆಕ್ಟರ್ ವಿಕ್ರಮ್ ಚಿತ್ರದ ಮೂಲಕ ಪ್ರಜ್ವಲ್ ದೇವರಾಜ್ ಹೊಸ ರೂಪದಲ್ಲಿ ಕಚಗುಳಿ ಇಡಲು ಮುಂದಾಗಿದ್ದಾರೆ. ಪಕ್ಕಾ ಕಾಮಿಡಿ ಚಿತ್ರ ಇದಾಗಿದ್ದು ಚಿತ್ರಕ್ಕೆ ಭಾವನಾ ಮೇನನ್ ನಾಯಕಿಯಾಗಿ ಬಣ್ಣ ಹಚ್ಚಿದ್ದಾರೆ. ಇಂದು ಚಿತ್ರದ ಆಡಿಯೋ ಬಿಡುಗಡೆ ಕಾರ್ಯಕ್ರಮ ನಡೆದಿದೆ. ಈ ಹಿಂದೆ ಪಲ್ಲಟ ಎಂಬ ಸಿನಿಮಾ ನಿರ್ದೇಶನ ಮಾಡಿದ್ದ ಎಸ್ಪಿ ರಘು ಅವರ ಮತ್ತೊಂದು ಹೊಸ ಸಿನಿಮಾ ಗಿಫ್ಟ್ ಬಾಕ್ಸ್ ಎಂದು ತೆರೆ ಕಾಣ್ತಾ ಇದೆ. ಇದು ಮಾನವ ಕಳ್ಳ ಸಾಗಣೆ ಹಾಗೂ ಲಾಕ್ಟಿಂಗ್ ಸಿಂಡ್ರೋಮ್ ಬಗೆಗಿನ ಕಥೆಯನ್ನ ಹೊಂದಿದೆ. ಭರಾಟ ಸಿನಿಮಾದ ಬಳಿಕ ಶ್ರೀ ಮುರಳಿ ನಟಿಸ್ತಾ ಇರೋ ಹೊಸ ಸಿನಿಮಾದ ಹೆಸರು ಮದಗಜ. ಈ ಚಿತ್ರವನ್ನ ಅಯೋಗ್ಯ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿದ್ದ ಎಸ್ ಮಹೇಶ್ ಕುಮಾರ್ ನಿರ್ದೇಶನ ಮಾಡಲಿದ್ದಾರೆ. ಸದ್ಯ ಈ ಚಿತ್ರದ ಮೇಲೆ ಚಿತ್ರ ರಸಿಕರ ಕಣ್ಣು ಹೆಚ್ಚಾಗಿದೆ. ಚಿತ್ರಕ್ಕೆ ನಾಯಕಿಯಾಗಿ ಆಶಿಕಾ ರಂಗನಾಥ್ ಕಾಣಿಸಿಕೊಳ್ಳಲಿದ್ದಾರೆ ಎಂಬ ಮಾಹಿತಿ ಇದೆ. ಸ್ಯಾಂಡಲ್ವುಡ್ ನಲ್ಲಿ ಕೈಲಾಸ ಎಂಬ ಹೊಸ ಸಿನಿಮಾ ಸೆಟ್ ಇರಿದೆ. ಕಂಠೀರವ ಸ್ಟುಡಿಯೋದಲ್ಲಿ ಮುಹೂರ್ತ ನೆರವೇರಿಸಿದ ಕೈಲಾಸ ಸಿನಿಮಾಕ್ಕೆ ಆಶಿಕ್ ಅರುಣ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ನಾಯಕಿಯಾಗಿ ರಾಶಿ ಬಾಲಕೃಷ್ಣ ನಟಿಸಿದ್ದಾರೆ. ಸ್ಯಾಂಡಲ್ವುಡ್ ಮಾತ್ರವಲ್ಲದೆ ಭಾರತೀಯ ಚಿತ್ರರಂಗವೇ ಕಾತುರ ಕುತೂಹಲದಿಂದ ಕಾಯ್ತಾ ಇರುವ ಸಿನಿಮಾ KGF 2. ಈ ಚಿತ್ರದಲ್ಲಿ ಸಂಜಯ್ ದತ್ ಭಯಾನಕ ಲುಕ್ ನಲ್ಲಿ ಕಾಣಿಸಿಕೊಳ್ಳಲಿದ್ದಾರಂತೆ. ರಾಕಿ ಭಾಯ್ ಮತ್ತು ಮುನ್ನಾ ಭಾಯ್ ನಡುವಿನ ಫೈಟ್ ನೋಡಲು ಅಭಿಮಾನಿಗಳು ಉಸಿರು ಬಿಗಿ ಹಿಡಿದು ಕಾಯ್ತಾ ಇರೋದಂತೂ ಸತ್ಯ. ಹೋಮ್ಲಿ ಗರ್ಲ್ ಪಾತ್ರ ಮಾಡಿಕೊಂಡು ಬರ್ತಾ ಇದ್ದ ರಚಿತಾ ರಾಮ್ ನಂತರ ಗ್ಲಾಮರಸ್ ದೃಶ್ಯಗಳಲ್ಲಿ ನಟಿಸಲು ಶುರು ಮಾಡಿದ್ರು. ಕಳೆದ ವರ್ಷ ಉಪೇಂದ್ರ ನಟನೆಯ ಐ ಲವ್ ಯು ಸಿನಿಮಾದಲ್ಲಿ ರಚಿತಾ ಹಾಟ್ ದೃಶ್ಯಗಳಲ್ಲಿ ನಟಿಸಿದ್ರು. ಆದ್ರೆ ಈ ವರ್ಷ ಮತ್ತೊಂದು ಸಿನಿಮಾದಲ್ಲಿ ರಚಿತಾ ಗ್ಲಾಮರಸ್ ಆಗಿ ಕಾಣಿಸಿಕೊಂಡಿದ್ದಾರೆ. ಸದ್ಯ ಅವರ ಕಿಸ್ಸಿಂಗ್ ದೃಶ್ಯ ಲೀಕ್ ಆಗಿದೆ. ತೆಲುಗಿನಲ್ಲಿ ಬ್ಯುಸಿಯಾಗಿರುವ ರಶ್ಮಿಕಾ ಮಂದಣ್ಣ ಸದ್ಯ ಪೊಗರು ಸಿನಿಮಾದ ಪ್ರಮೋಷನ್ ನಲ್ಲಿ ತೊಡಗಿಕೊಂಡಿದ್ದಾರೆ. ಇದೀಗ ಕನ್ನಡದ ಒಂದು ಸಿನಿಮಾದಲ್ಲಿ ಅಭಿನಯ ಮಾಡಲಿದ್ದೇನೆ ಎಂಬ ಸುಳಿವನ್ನು ನೀಡಿದ್ದಾರೆ. ಆದರೆ ಅದು ಯಾವ ಸಿನಿಮಾ ಅನ್ನೋದು ಇನ್ನಷ್ಟೇ ತಿಳಿಯಬೇಕಾಗಿದೆ. ಕನ್ನಡದಲ್ಲಿ ದಿಲ್ಸೆ ಅನ್ನುವ ಹೊಸ ಚಿತ್ರ ಸೆಟ್ ಇರಿದೆ. ಸಿನಿಮಾದ ಮುಹೂರ್ತ ಇತ್ತೀಚೆಗಷ್ಟೇ ನೆರವೇರಿದೆ. ಚಿತ್ರದಲ್ಲಿ ಗ್ಯಾರೇಜ್ ನಲ್ಲಿ ಕೆಲಸ ಮಾಡುವ ಹುಡುಗನಾಗಿ ಧರ್ಮ ಕೀರ್ತಿರಾಜ್ ಅಭಿನಯಿಸಿದ್ದಾರೆ. ನಾಯಕಿಯಾಗಿ ಶ್ರೀ ಪಲ್ಲವಿ ಕಾಣಿಸಿಕೊಂಡಿದ್ದಾರೆ. ರಾಧಿಕಾ ಅವರು ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಯಶ್ ಜೊತೆಗಿರುವ 8 ಫೋಟೋಸ್ಗಳನ್ನ ಇಂದು ಹಂಚಿಕೊಂಡಿದ್ದು ಈ ಮೂಲಕ ಪ್ರೇಮಿಗಳ ಸಂಭ್ರಮವನ್ನ ಹಂಚಿಕೊಂಡಿದ್ದಾರೆ. ಇಂದು ನಮ್ಮ 10ನೇ ವರ್ಷದ ಪ್ರೇಮಿಗಳ ದಿನ. 8 ವರ್ಷದ ಫೋಟೋಗಳು ಇದಾಗಿದ್ದು ಮೊದಲ ಹಾಗೂ 2ನೇ ವರ್ಷದ ಫೋಟೋ ಪೋಸ್ಟ್ ಮಾಡಲು ಆಗಲಿಲ್ಲ. ಐರಾಳ ಕೈ ಹಿಡಿದುಕೊಂಡು ನಿಂತಿರುವ ಫೋಟೋ ನನ್ನ ಫೇವರೇಟ್, ಪ್ರೇಮಿಗಳ ದಿನದ ಶುಭಾಶಯಗಳು ಅಂತ ಅವರು ಬರೆದುಕೊಂಡಿದ್ದಾರೆ. ಲವ್ ಸಿನಿಮಾಗಳಲ್ಲಿ ಮತ್ತು ಧಾರಾವಾಹಿಗಳಲ್ಲಿ ಅಭಿನಯಿಸಿರುವ ಶ್ರವಂತ್ ಇದೀಗ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಕಿರುತೆರೆ ನಟಿ ರಾಧಿಕಾ ಜೊತೆಗೆ ಶ್ರವಂತ್ ವಿವಾಹ ಮಹೋತ್ಸವ ಅದ್ದೂರಿಯಾಗಿ ನಡೆದಿದೆ. ಶ್ರವಂತ್ ಮತ್ತು ರಾಧಿಕಾ ವಿವಾಹಕ್ಕೆ ಕಿರುತೆರೆ ಲೋಕದ ನಟ ನಟಿಯರು ಸಾಕ್ಷಿಯಾಗಿದ್ದಾರೆ.